ಚರ್ಚೆ ಮಾಡ್ತಾ ಇದ್ದೇವೆ. ಈ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಮಾಧ್ಯಮ, ಸರ್ಕಾರ, ಸಾರ್ವಜನಿಕ ಈ ಮಧ್ಯದಲ್ಲಿ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ನಾವೆಲ್ಲ ಸರ್ಕಾರಕ್ಕೆ 10 ಕೆಜಿ ಅಕ್ಕಿ ಕೊಡಬೇಕು ಇಂತ ಸಂಕಟದಲ್ಲಿ ಅಂತೇಳಿ ಕೇಳ್ತಾ ಇರೋ ಫೈನಾನ್ಷಿಯಲ್ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಪ್ರತಿಯೊಬ್ಬರು ಕುಟುಂಬದವ್ರಿಗೆ ಯಾರ್ಯಾರಿಗೆ ಲಾಸ್ ಆಗ್ತಾ ಇದೆ ಅಂತ ಕೇಳ್ತಾ ಇರೋ ಎಲ್ಲ ಕಂದಾಯಗಳನ್ನ ಬಡ್ಡಿಗಳನ್ನ ಮನ್ನಾ ಮಾಡಬೇಕು ಅಂತ ಹೇಳ್ತಾ ಇರೋ ಒಬ್ಬ ರೈತ ಫುಡ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರೆ ಏನ್ರಿ ಮಾಡಬೇಕು, ನಾವು ಬದುಕಬೇಕಾ ಸಾಯ್ಬೇಕಾದ್ರೆ ಸಾಯಿರಿ ಅಂತ ಒಬ್ಬ ಮಂತ್ರಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಈಸ್ ನಾಟ್ ಉಮೇಶ್ ಕಟ್ಟಿ, ಈಸ್ ಎ ಬಿಜೆಪಿ ಮಿನಿಸ್ಟರ್ ಇನ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಒಬ್ಬ ಸರ್ಕಾರದ ಒಬ್ಬ ಮಂತ್ರಿ ಮಾತಾಡ್ತಾ ಇರೋಂತ ಒಂದು ಮಾತು. ಇದು ಸರಿನಾ ತಪ್ಪ ಅನ್ನೋದನ್ನ ಯಡಿಯೂರಪ್ಪನವ್ರು ಹೇಳಬೇಕು, ಆ ಪಕ್ಷದ ಅಧ್ಯಕ್ಷ ಹೇಳಬೇಕು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂತ ನಮ್ಮ ರಾಜ್ಯದ ಯಾರ್ಯಾರು ಇದ್ದಾರೆ ಆ ಪಕ್ಷದಲ್ಲಿ ಅವರುಗಳು ಮಾತಾಡಬೇಕು. ಅವರ ಪಕ್ಷದ ಸಂಸ್ಕೃತಿ ನಾನೇನ ಮಿನಿಸ್ಟರ್ಗಳನ್ನ ಬೇರೆ ಮಿನಿಸ್ಟರ್ಗಳನ್ನ ಉತ್ತರ ಕೊಡಿ ಅಂತ ಕೇಳಬಹುದಿಲ್ಲ. ಇದು ನಂಬರ್ ಒನ್. ಎರಡನೇದು ಈ ವಿಚಾರವಾಗಿ 2 ಕೆಜಿ ಅಕ್ಕಿನ ಘೋಷಣೆ ಮಾಡಿದ್ದಾರೆ. ನಮ್ಗೆ 2 ಕೆಜಿ ಬೇಡ, 10 ಕೆಜಿ ಅಕ್ಕಿ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಾವು ನಾಳೆಯಿಂದ ಪತ್ರ ಚಳುವಳಿ, ಎಲ್ಲರೂ ಕೂಡ ಒಂದು ಪತ್ರವನ್ನ ಬರೆಯುವಂತಹದ್ದು ಮುಖ್ಯಮಂತ್ರಿಗಳಿಗೆ, ಆ ಚಳುವಳಿ ಅಭಿಯಾನವನ್ನು ನಾವು ಮಾಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.